ಫಸ್ಟ್ ಆಫ್ ಆಲ್ ಹ್ಯಾಪಿ ವುಮೆನ್ಸ್ ಡೇ ಪ್ರತಿಯೊಬ್ಬರಿಗೂ. ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಯಾರ್ಯಾರೆಲ್ಲ ಇದ್ದೀರಾ, ಎಲ್ಲರಿಗೂ ಹೆಣ್ಮಕ್ಳಿಗೆ ಹ್ಯಾಪಿ ವುಮೆನ್ಸ್ ಡೇ. ನಗ್ನಗ್ತಾ ಇರಿ, ಆರಾಮಾಗಿರಿ, ಖುಷಿಯಾಗಿರಿ. ಇವತ್ತಿನ ವಿಡಿಯೋ ಮಾಡೋದಕ್ಕೆ ಒಂದು ಕಾರಣ ಇದೆ. ಕೆಲವೊಂದು ಥಿಂಗ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಿಕಾಸ್ ಇವಾಗ ನೀವು ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ, ಯು ಆರ್ ಅ ಪಾರ್ಟ್ ಆಫ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ನನ್ನ ಒಂದು ಫ್ಯಾಮಿಲಿಯಲ್ಲಿ ಒಂದು ಭಾಗ ನೀವು. ನೀವಿಲ್ಲ ಅಂತಂದರೆ ನಾನಿಲ್ಲ. ಸೊ ಮಾರ್ನಿಂಗ್ ಎತ್ತಿದ ಕೂಡಲೇ ಅಂದ್ಕೊಂಡೆ, ಇವತ್ತು ವುಮೆನ್ಸ್ ಡೇ ಅಲ್ವಾ, ಏನಾದರೂ ನಾನು ಒಂದು ಪ್ಲ್ಯಾಟ್ಫಾರ್ಮಲ್ಲಿದ್ದೀನಿ, ಏನಾದರೂ ಒಂದು ಶೇರ್ ಮಾಡಬೇಕಲ್ವಾ. ತುಂಬ ಇಷ್ಟ ಆಗ್ತಿತ್ತು, ಏನಾದರೂ ಮಾತಾಡಬೇಕು, ಏನಾದರೂ ಶೇರ್ ಮಾಡಬೇಕು ನಿಮ್ಮೆಲ್ಲರ ಜೊತೆಗೆ ಅಂತ ಹೇಳಿ. ಬಿಕಾಸ್ ನಾನು ಪ್ರತಿ ಬಾರಿ ವೀಡಿಯೋಸನ್ನು ಹಾಕ್ತಿರುವಾಗ ಎಷ್ಟೊಂದು ಸಪೋರ್ಟ್ ಮಾಡ್ತೀರಾ, ಎಷ್ಟೊಂದು ಕಮೆಂಟ್ಸ್ ಮಾಡ್ತೀರಾ, ಆ ಕಮೆಂಟ್ ಒಂದಾಗಿರ್ಬೋದು, ಎರಡಾಗಿರ್ಬೋದು, ಆ ನೋಡುವಂಥ ವ್ಯೂಸ್ ಬಂದುಬಿಟ್ಟು 10 ಆಗಿರ್ಬೋದು, 20 ಆಗಿರ್ಬೋದು, ಅಟ್ಲೀಸ್ಟ್ ಒಂದು 10 ಜನನ ಸಂಪಾದನೆ ಮಾಡಿದ್ದೀವಲ್ಲ. ಸೊ ಒಂದು ಸ್ವಲ್ಪ ಮಾತಾಡೋಣ ಎಲ್ಲರ ಜೊತೆನೂ ಅಂತ ಅಂದ್ಕೊಳ್ತಿದ್ದೆ, ಲೈವ್ ಬರೋಣ ಅಂತ ಅಂದ್ಕೊಳ್ತಿದ್ದೆ. ಬಟ್ ಸಾಧ್ಯ ಆಗಲಿಲ್ಲ ನನಗೆ ಲೈವ್ ಬರೋದಕ್ಕೆ. ಹಾಗಾಗಿ ಸರಿ, ಇವತ್ತಿನ ಒಂದು ವಿಡಿಯೋ ಮಾಡೋಣ, ಇವತ್ತಿನ ವಿಡಿಯೋ ಅಂತ ಹೇಳಿ ತುಂಬ ಅರ್ಲಿ ಮಾರ್ನಿಂಗು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಆ ರೀತಿ ಇದೆ. ನಾನು ಇಷ್ಟು ದಿನ ಒಂದು ಕಂಟಿನ್ಯೂಸ್ ಆಗಿ ವಿಡಿಯೋಸನ್ನು ಹಾಕ್ತಿದ್ದೀನಿ ಅಂತ ಅಂದರೆ ಖಂಡಿತವಾಗ್ಲೂ ಅದು ನಿಮ್ಮಿಂದಾನೆ. ಸೊ ಹಾಗಾಗಿ ಒಂದು ಕೆಲವೊಂದು ವಿಷಯನ ಮಾತಾಡೋಣ. ಹೆಣ್ಮಕ್ಳು ನಾರ್ಮಲಾಗಿ ನಾವು ಎಲ್ಲರೂ ಫೇಸ್ ಮಾಡುವಂತಹದ್ದು. ಈಗ ನನಗೂ ಮದುವೆ ಆಗಿದೆ, ಮದುವೆ ಆಗಿ ಒಂದು ಮಗು ಇದ್ದಾನೆ. ರೀಸೆಂಟಾಗಿ ನಾನು ಒಂದು ಪ್ರೆಗ್ನೆನ್ಸಿ ರಿಲೇಟೆಡು, ನನ್ನ ಒಂದು ಸ್ಟೋರೀಸು, ಏನೇನೆಲ್ಲ ಆಯಿತು, ನನ್ನ ಒಂದು ಅಪ್ ಆ್ಯಂಡ್ ಡೌನ್ಸು ಎಲ್ಲ ನಾನು ಶೇರ್ ಮಾಡಿದ್ದೆ. ತುಂಬ ಜನ ಕಾಮೆಂಟ್ ಮಾಡಿದ್ರಿ. ಆ ಪ್ರೆಗ್ನೆನ್ಸಿ ವೀಡಿಯೋಸ್ ಆಗಿರ್ಬೋದು, ಪೀರಿಯಡ್ಸ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು, ನಾನು ಯಾವಾಗ ಪೋಸ್ಟ್ ಮಾಡ್ತಾ ಬಂದೆ ಅವಾಗ ಕೆಲವೊಬ್ಬರು, ಅದು ಒಂದು ಕಾಮೆಂಟ್ ಆಗಿರ್ಬೋದು, ಎರಡು ಕಾಮೆಂಟ್ ಆಗಿರ್ಬೋದು, ಕೆಲವರು ಮಾಡಿದಂತಹ ಮೆಸೇಜಸ್ಸು, ಕಾಮೆಂಟ್ಸು, ಅದರಲ್ಲಿ ಅದು ಓದ್ತಾ ಇದ್ದರೆ ಇವರು ಎಷ್ಟು ಸಫರ್ ಪಟ್ಟಿರ್ತಾರೆ ಅಂತ ಆ ಒಂದು ಕಮೆಂಟ್ಸ್ ಓದಿದಾಗ ನನಗೆ ತುಂಬ ಫೀಲ್ ಆಯಿತು ಅದರಲ್ಲಿ. ಅದಾದ ನಂತರ ನಾನು ತುಂಬ ದಿನಗಳಿಂದ ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಿದ್ದೆ. ಸರಿ, ನಮ್ಮ ಹೆಣ್ಮಕ್ಳಿಗೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಿದ್ದೆ, ಬಟ್ ಆಗಿರಲಿಲ್ಲ. ಇವತ್ತು ರಾತ್ರಿಯಿಂದ ಯೋಚನೆ ಮಾಡ್ತಾ ಇದ್ದೆ. ಸೊ ಯಾವ ವಿಡಿಯೋ ಮಾಡೋಣ, ಇವತ್ತು ಹಾಕಬೇಕಲ್ವಾ. ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ 2 ಡೇಸ್ ಒಂದ್ಸರಿ ವಿಡಿಯೋ ಹಾಕ್ತಾನೆ ಇದ್ದೀನಿ ಈಗ ಕಂಟಿನ್ಯೂಸ್ ಆಗಿ. ಕಷ್ಟಪಟ್ಟು ಬ್ಯುಸಿ ಶೆಡ್ಯೂಲ್ ಇದೆ, ಬ್ಯುಸಿ ಲೈಫ್ ಇದೆ, ಅದರಲ್ಲೂ 2 ಡೇಸ್ಗೆ ಒಂದು ವಿಡಿಯೋ ಹಾಕಬೇಕು ಅಂತಂದರೆ ಖಂಡಿತವಾಗ್ಲೂ ತುಂಬ ಕಷ್ಟ ಆಗುತ್ತೆ. ಬಟ್ ಆದ್ರೂ ಹಾಕ್ತಾ ಇದ್ದೀನಿ. ಇವತ್ತು ವಿಡಿಯೋ ಹಾಕಬೇಕಲ್ವಾ, ಏನು ವಿಡಿಯೋ ಹಾಕೋಣ ಇವತ್ತು. ನಾನಿನ್ನು ಖಂಡಿತವಾಗ್ಲೂ ಶೂಟ್ ಮಾಡೇ ಇರಲಿಲ್ಲ, ನಾನು ಏನು ಹಾಕಬೇಕು ಅಂತಲೇ ಶೂಟ್ ಮಾಡಿರಲಿಲ್ಲ. ಸೊ ಅದಾದ ನಂತರ ಸರಿ, ಏನಾದರೂ ವಿಡಿಯೋ ಮಾಡಬೇಕಲ್ವಾ, ಏನು ಶೇರ್ ಮಾಡೋಣ ಇವತ್ತು ಅಂತ ಅಂದ್ಕೊಳ್ತಿದ್ದಾಗ ನನಗೆ ಇದು ಜ್ಞಾಪಕ ಬಂತು. ಓಕೆ, ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಎಷ್ಟೆಲ್ಲ ಹೆಣ್ಮಕ್ಳು ಇರ್ತಾರೆ, ಎಲ್ಲರ ಮುಖದಲ್ಲಿ ಒಂದು ಸ್ಮೈಲ್ ನೋಡೋಣ ಇವತ್ತು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡ್ತೀನಿ. ವೆರಿ ಕಾಮನ್, ನಾವೆಲ್ಲರೂ ಫೇಸ್ ಮಾಡುವಂತಹ ವಿಷಯಗಳು, ಬಟ್ ನಾವೆಲ್ಲ ತುಂಬ ಡಿಪ್ರೆಸ್ ಆಗುವಂತಹ ಕೆಲವೊಂದು ವಿಷಯಗಳು. ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಖಂಡಿತವಾಗ್ಲೂ ನೋಡ್ತಾ ಇರೋವಾಗ, ಯಾರಿಗೆ ಇಷ್ಟ ಆಗೋದಿಲ್ಲ ಖಂಡಿತವಾಗ್ಲೂ ನೀವು ಸ್ಕಿಪ್ ಮಾಡ್ಬೋದು, ನನಗೆ ಖಂಡಿತವಾಗ್ಲೂ ಏನೂ ಬೇಜಾರಿಲ್ಲ. ಸೊ ಯಾರಿಗಿಷ್ಟ ಇದೆ ಲಾಸ್ಟ್ವರೆಗೂ ನೋಡಿ, ಒಂದು ಸಣ್ಣ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂತ ಹೇಳಿ, ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿತ್ ದ್ಯಾಟ್ ಲೆಟ್ಸ್ ಬಿಗಿನ್. ನಾನು ಯಾಕೆ ಈ ಒಂದು ಟಾಪಿಕ್ಸನ್ನು ತೊಗೊಂಡಿದ್ದೀನಿ, ನಾರ್ಮಲ್ ಕ್ಯಾಶುವಲ್ ಟಾಪಿಕ್ಸು, ನಾರ್ಮಲ್ ಕಾಮನ್ ಟಾಪಿಕ್ಸ್ ಇವೆಲ್ಲ ನಾನು ಕಾಮನ್ ಒಂದು ಸಂದರ್ಭಗಳು ನಾವೆಲ್ಲ ಫೇಸ್ ಮಾಡುವಂತಹದ್ದು. ನಾನು ಯಾಕೆ ಇವೆಲ್ಲ ತೊಗೊಂಡಿದ್ದೀನಿ ಅಂತ ಅಂದರೆ, ನಾನು ಒಂದು ಯುನೋ ನಾನು ಒಂದು ಮದರ್ ಆಗಿರೋದ್ರಿಂದ, ನಾನು ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ಐ ಹೋಪ್ ಐ ಥಿಂಕ್ ಐ ಕ್ಯಾನ್ ಈಸಿಲಿ ರಿಲೇಟ್ ಅಂತ ಅಂದ್ಕೊಂಡೆ. ಮದುವೆ ಆದ ನಂತರ ಕಾಮನ್ ಆಗಿ ನನ್ನ ಫ್ರೆಂಡ್ಸಲ್ಲೂ ತುಂಬ ಜನ ಇದ್ದಾರೆ, ಮದುವೆ ಆಗಿರೋರು, ಮಕ್ಕಳಾಗಿರೋರು ತುಂಬ ಜನ ಇದ್ದಾರೆ. ಮದುವೆ ಆದ ನಂತರ ತುಂಬ ಚೇಂಜಸ್ ಬರುತ್ತೆ ಹೆಣ್ಮಕ್ಳಲ್ಲಿ, ತುಂಬ ಚೇಂಜಸ್ ಬರುತ್ತೆ. ಲೈಫ್ ಸ್ಟೈಲ್ ಆಗಿರ್ಬೋದು, ಮನೆಯೇ ಚೇಂಜ್ ಆಗುತ್ತೆ, ಮತ್ತು ಎಲ್ಲ ಚೇಂಜ್ ಆಗುತ್ತೆ. ಸೊ ಮದುವೆ ಆದ ನಂತರ ಆಗಿರ್ಬೋದು, ಮಕ್ಕಳಾದ ನಂತರ ಆಗಿರ್ಬೋದು, ತುಂಬ ಚೇಂಜಸ್ ಬರುತ್ತೆ. ನಮ್ಮ ಮೈಂಡ್ ಸೆಟ್ಟಲ್ಲಿ ಆಗಿರ್ಬೋದು, ನಮ್ಮ ಬಿಹೇವಿಯರಲ್ಲಿ, ನಮ್ಮ ಕ್ಯಾರೆಕ್ಟರಲ್ಲಿ ತುಂಬ ಚೇಂಜಸ್ ಬರ್ತಾ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಡೇ ನಾವೇನೋ ಒಂದು ಕಲಿತಾ ಇರ್ತೀವಿ, ಏನೋ ಒಂದು ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ಅಫ್ಕೋರ್ಸ್ ಎಲ್ಲರ ಲೈಫಲ್ಲೂ ಎಲ್ಲರ ಲೈಫು ಒಂದೇ ಥರ ಇರೋದಿಲ್ಲ ಅಲ್ವಾ. ಬೇಸಿಕ್ ಆಗಿ ಹೇಳಬೇಕು ಅಂತಂದರೆ, ಮದುವೆ ಆದ ನಂತರ ತುಂಬಾ ಚೇಂಜಸ್ ಬರುತ್ತೆ. ಅದು ನನ್ನ ಲೈಫಲ್ಲಿ ಆಗಿರ್ಬೋದು, ನಿಮ್ಮಗಳ ಲೈಫಲ್ಲಿ ಆಗಿರ್ಬೋದು, ತುಂಬಾ ಚೇಂಜಸ್ ಬರುತ್ತೆ. ಆ್ಯಂಡ್ ನಾವು ಆ ಒಂದು ಸಿಚುವೇಶನ್ಸ್ಗೆ ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇರ್ತೀವಿ. ಬಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಮ್ಗೆ ಅನಿಸೋದು ಏನು ಅಂತ ಅಂದರೆ, ಏನೋ ಸ್ಯಾಕ್ರಿಫೈಸ್ ಮಾಡ್ತಿದ್ದೀವಿ ನಾವು, ನಮಗೆ ನಾವು ಟೈಮ್ ಕೊಟ್ಕೊಳ್ತಿಲ್ಲ, ಹಸ್ಬೆಂಡಲ್ಲಿ ಅವನ್ನ ಇಷ್ಟಪಡ್ತಾ ಇಲ್ಲ, ಸ್ಟಾರ್ಟಿಂಗಲ್ಲಿ ಇದ್ದಂತಹ ಒಂದು ಪ್ರೀತಿ ಇವಾಗಿಲ್ಲ, ಈ ರೀತಿಯೆಲ್ಲ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮಗು ಆದ ನಂತರ
ನನ್ನ ಲೈಫು ಯಾಕೋ ಸರಿ ಇಲ್ಲ, ಇಷ್ಟೇ ಲೈಫು, ಈ ರೀತಿಯೆಲ್ಲ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಈ ರೀತಿ ಅನಿಸುತ್ತೆ. ಎಷ್ಟು ಜನ ಹೇಳಿ, ನಿಮ್ಮಲ್ಲಿ ಎಷ್ಟು ಜನ ಈ ವಿಡಿಯೋ ನೋಡ್ತಿದ್ದೀರಾ ಮಗು, ಆದ ನಂತರ ಎಷ್ಟು ಜನಕ್ಕೆ ಫೀಲ್ ಆಗಿರುತ್ತೆ, ಈ ತಾನೇ ಮಗು ಆಗಿರುತ್ತೆ, ಇನ್ನೇನಿದೆ, ಆಗೋಯ್ತು ಮಗು ಆಗೋಯ್ತು, ಸೊ ಇನ್ನೇನು ಇಲ್ಲ, ಆಗೋಯ್ತು ಇಲ್ಲ, ಈ ರೀತಿ ಎಷ್ಟು ಜನಕ್ಕೆ ಅನಿಸುತ್ತೆ. ಮಗು ಆದ ನಂತರ ಯಾಕೋ ನನ್ನ ಹಸ್ಬೆಂಡು ಮೊದಲ ಥರ ಇಲ್ವಲ್ಲ, ಇವಾಗ ಚೇಂಜ್ ಆಗಿದಾರಲ್ವಾ ಮಗು ಆದ ನಂತರ, ಸೊ ಅವರೊಂದು ಪ್ರೀತಿ ಮಗುಗೆ ಮಾತ್ರನೇ ಹೋಗ್ತಿದೆ, ನನ್ನ ಜೊತೆ ಸರಿಯಾಗಿರ್ತಿರ್ಲಿಲ್ವಲ್ಲ, ಈ ರೀತಿ ಇರುತ್ತೆ. ಸೊ ಈ ರೀತಿ ಏನೇನೋ ಸಿಕ್ಕಾಪಟ್ಟೆ ಚೇಂಜಸ್ ಇರುತ್ತೆ. ಕೆಲವೊಬ್ರು ಹೆಣ್ಮಕ್ಳು ಬಂದುಬಿಟ್ಟು ತುಂಬಾ ಡಿಪ್ರೆಸ್ ಆಗಿ ಹೋಗ್ತಾರೆ. ಯಾಕೆ ಅಂತ ಅಂದರೆ ಹೋಗಿರುವಂತಹ ಮನೆ, ಅಲ್ಲಿರುವಂತಹ ಜನ, ಅವರನ್ನು ಟ್ರೀಟ್ ಮಾಡುವಂತಹ ವಿಧಾನ, ಸೊ ಇವೆಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಅಡ್ಜಸ್ಟ್ ಆಗದೆ ಆಗೋದಕ್ಕೆ ಆಗದೆ ಇರ್ತಾರೆ ಕೆಲವೊಂದು ಹೆಣ್ಮಕ್ಳು, ತುಂಬ ಸಫರ್ ಪಡ್ತಾ ಇರ್ತಾರೆ, ತುಂಬ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಅದಾದ ನಂತರ ಇನ್ನೊಂದು ತುಂಬ ಹೆಣ್ಮಕ್ಳು ಫೀಲ್ ಆಗುವಂತಹದ್ದು, ಅವರ ಒಂದು ಮನಸ್ಸಲ್ಲೇ ಇಟ್ಕೊಂಡು ಕೊರಗುವಂತಹದ್ದು ಏನು ಅಂತ ಅಂದರೆ, ನಾನು ಫ್ಯಾಮ್ಲಿಗೋಸ್ಕರ ಏನೂ ಮಾಡ್ತಾ ಇಲ್ಲ, ನಾನು ದುಡಿತಾ ಇಲ್ಲ, ನಾನು ಏನೂ ಕೊಡ್ತಾ ಇಲ್ಲ, ನನ್ನ ಸಪೋರ್ಟ್ ಇಲ್ಲ ಫ್ಯಾಮ್ಲಿಗೆ, ಈ ರೀತಿ ಫೀಲ್ ಆಗೋರು ತುಂಬ ಜನ ಇದ್ದಾರೆ. ಮತ್ತು ಹಸ್ಬೆಂಡ್ ಕೈಯಲ್ಲಿ ಬೈಸ್ಕೊಳ್ಳೋದು, ನೀನೇನು ಮಾಡ್ತಾ ಇಲ್ವಲ್ಲ, ನೀನು ನನಗೆ ದುಡ್ದು ಕೊಡ್ತಾ ಇಲ್ಲ, ಮನೆಗೆ ಏನು ಹೆಲ್ಪ್ ಇಲ್ಲ, ಈ ರೀತಿ ಹಲವಾರು ಥಿಂಗ್ಸ್ ಇರುತ್ತೆ. ಮದುವೆ ಆದ ನಂತರ ಆಗಿರ್ಬೋದು, ಇಲ್ಲ ಮಕ್ಕಳಾದ ನಂತರ ಆಗಿರ್ಬೋದು. ನನ್ನ ಪ್ರೆಗ್ನೆನ್ಸಿ ಸ್ಟೋರೀಸಲ್ಲಿ ಬಂದುಬಿಟ್ಟು ನನ್ನ ಡಿಪ್ರೆಷನ್ ಲೆವೆಲ್ ಹೇಗಿತ್ತು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಐ ಹೋಪ್ ನೀವು ಆ ವಿಡಿಯೋ ನೋಡಿದಿರಾ ಅಂದ್ಕೊಂಡಿದ್ದೀನಿ. ಸೊ ಆ ವಿಡಿಯೋ ನೋಡಿದರೆ ನಿಮಗೆ ಅಷ್ಟೊಂದು ಕಷ್ಟ ಆಗೋದಿಲ್ಲ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು. ಸೊ ಆ ಒಂದು ವಿಡಿಯೋನ ನಾನು ಯಾಕೆ ಶೇರ್ ಮಾಡಿದೆ ಅಂತ ಅಂದರೆ, ಫಸ್ಟ್ ಆಫ್ ಆಲು ತುಂಬ ಜನ ಇರ್ತಾರೆ ನನ್ನ ರೀತಿ, ತುಂಬ ಜನ ಇರ್ತಾರೆ, ಎಲ್ಲರೂ ಓಪನ್ ಅಪ್ ಆಗೋದಿಲ್ಲ ಅಲ್ವಾ. ಸೊ ನಾನೊಂದು ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀನಿ, ಸೊ ನನಗೊಂದು ಚಾನ್ಸ್ ಇದೆ ಅಟ್ಲೀಸ್ಟು. ಸೊ ಹಾಗಾಗಿ ನಾನು ಹೇಳ್ಕೊಂಡೆ. ಎಷ್ಟೋ ಜನ ಅಟ್ಲೀಸ್ಟ್ ಆ ಒಂದು ಸ್ಟೇಟ್ ಆಫ್ ಮೈಂಡಲ್ಲಿ ಇರೋರು, ಎಷ್ಟೊಂದು ಜನ ಆ ರೀತಿ ಫೀಲ್ ಆಗ್ತಿರ್ತಾರೆ, ಆ ಒಂದು ಮೈಂಡ್ಸೆಟ್ಟಲ್ಲಿ ಇರೋ ಅಂಥ ಅವ್ರಿಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ. ಓಕೆ, ನಾನು ಲೋನ್ಲಿ ಅಲ್ಲ, ಐ ನಾಟ್ ಅ ಲೋನ್ ಅಂತ ಫೀಲ್ ಆಗುತ್ತೆ. ಸೊ ತುಂಬ ಜನ ಇದ್ದಾರೆ, ಇಟ್ಸ್ ವೆರಿ ಕಾಮನ್. ಸೊ ಅದನ್ನು ನಾವು ಈ ರೀತಿ ಫೇಸ್ ಮಾಡಬೇಕು ಅಂತ ಒಂದು ಐಡಿಯಾ ಬರುತ್ತೆ, ಆ ರೀತಿ ಒಂದು ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ. ಸೊ ಆ ಒಂದು ಉದ್ದೇಶದಿಂದ ನಾನು ಅದನ್ನು ಶೇರ್ ಮಾಡಿದೆ, ಆ ಒಂದು ಬೇರೆ ಉದ್ದೇಶ ಏನೂ ಇಲ್ಲ. ಸೊ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗಿರುತ್ತೆ. ನನಗೆ ಪರ್ಸ್ನಲ್ ಆಗಿ ಬೇರೆಯವರ ಕೆಲವೊಬ್ಬರ ವಿಡಿಯೋಸ್ ನೋಡ್ತಿರುವಾಗ, ಅಯ್ಯೋ ಎಷ್ಟು ಕಷ್ಟಪಟ್ಟಿದಾರಲ್ವಾ, ಎಷ್ಟು ಪೇಯ್ನ್ಫುಲ್ ಆಗಿರುತ್ತೆ ಇವರ ಒಂದು ಜರ್ನಿ ಕೇಳುವಾಗನೇ ಅಷ್ಟೊಂದು ಫೀಲ್ ಆಗುತ್ತೆ ನಮಗೆ. ಬಟ್ ಅವಾಗ ನಮ್ಗೆ ಅನಿಸೋದೊಂದು ಏನು ಅಂತ ಅಂದರೆ, ನಮ್ಮ ಮೈಂಡ್ ನಾವು ಗಟ್ಟಿ ಮಾಡ್ಕೋಬೇಕು, ಮನಸ್ಸು ಗಟ್ಟಿ ಮಾಡಿಕೊಂಡು ಧೈರ್ಯದಿಂದ ಇದೆಲ್ಲ ಫೇಸ್ ಮಾಡಬೇಕು ಅಂತ ಒಂದು ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ. ಸೊ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ನಮ್ಮೊಳಗೆ. ಹಂಗಾಗಿ ನಾನು ಅವತ್ತು ಆ ವಿಡಿಯೋಸನ್ನು ಶೇರ್ ಮಾಡಿದೆ, ಇವತ್ತು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಎಲ್ಲ ಕಾಮನ್ ಪ್ರಾಬ್ಲಮ್ಸು ಇದೆಲ್ಲದಕ್ಕೂ ನಾನು ನಂಬುವಂತಹ ಒಂದೇ ಒಂದು ಸೂತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಖಂಡಿತವಾಗ್ಲೂ 100% ನಿಮ್ಮೆಲ್ಲರಿಗೂ ಈ ಒಂದು ಸೂತ್ರ ಏನಿದೆ, ಇದನ್ನು ನಾನು ಸೂತ್ರ ಅಂತಲೇ ಕರೀತೀನಿ, ಈ ಒಂದು ಇದು ಏನಿದೆ, ಸೊ ಅದು ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇನ್ನೂ ಕೆಲವು ಹೆಣ್ಮಕ್ಳು ತುಂಬ ಒಂದು ಯುನೋ ತುಂಬ ಯೋಚನೆ ಮಾಡುವಂತಹ ಒಂದು ಕೆಲವೊಂದು ಥಿಂಗ್ಸ್ ಏನು ಅಂತ ಅಂದರೆ, ಮದುವೆ ಆದ ನಂತರ ಆಗಿರ್ಬೋದು, ಅವ್ರಿಗೆ ಅವರು ಟೈಮ್ ಕೊಟ್ಕೊಳ್ಳೋದಕ್ಕೆ ಆಗ್ತಿರೋದಿಲ್ಲ, ಮತ್ತು ಏನು ಬೇಕೋ ಅದು ತಗೊಳ್ಳೋದಕ್ಕೆ ಆಗ್ತಿರಲ್ಲ. ಮೇ ಬಿ ಅದಕ್ಕೆ ಹಲವಾರು ರೀಸನ್ಸ್ ಇರ್ಬೋದು, ಬಂಚ್ ಆಫ್ ರೀಸನ್ಸ್ ಇರುತ್ತೆ, ಬಟ್ ಅದೆಲ್ಲ ಬೇಡ ಈಗ. ಸೊ ಆ ರೀತಿ ಇರುತ್ತೆ, ಹಲವಾರು ರೀಸನ್ಸ್ ಇರುತ್ತೆ, ನನ್ನ ಕೈಲಿ ಆಗ್ತಾ ಇಲ್ವಲ್ಲ, ಇದು ನಾನು ತಗೋಬೇಕು ಬಟ್ ನನ್ನ ಕೈಲಿ ತಗೊಳ್ಳೋದಕ್ಕೆ ಆಗ್ತಿಲ್ವಲ್ಲ, ಈ ರೀತಿ ತುಂಬ ಅನಿಸ್ತಾ ಇರುತ್ತೆ. ನಾನು ಏನೇ ಮಾಡಲಿ, ಈಗ ವರ್ಕಿಂಗ್ ವುಮೆನ್ ಆಗಿರಲಿ, ವರ್ಕಿಂಗ್ ವುಮೆನ್ ಆಗಿದ್ರೂ ಸಹ ಅವ್ರಿಗೂ ಏನೋ ಒಂದು ಇರುತ್ತೆ, ನಾನಿಂಥ ತಗೋಬೇಕು ಬಟ್ ನನ್ನ ಕೈಲಿ ಆಗ್ತಿಲ್ವಲ್ಲ, ಎಷ್ಟು ದುಡ್ಡು ಬಂದ್ರೂ. ಈಗ ಸೇ ಫಾರ್ ಎಕ್ಸಾಂಪಲ್, ಅಂದರೆ 20K ಅವರು ಸ್ಯಾಲ್ರಿ ಗಳಿಸ್ತಾ ಇದ್ದಾರೆ ಒಂದು ತಿಂಗಳಿಗೆ ಅಂತ ಅಂದ್ಕೊಳ್ಳಿ, 20,000 ಗಳಿಸ್ತಾ ಇದ್ರು, 20,000 ಬರ್ತಾ ಇದ್ರು, ಅದರಲ್ಲೂ ಅವ್ರಿಗೊಂದು ಆಸೆ ಇರುತ್ತೆ ನಾನು ಇಂಥ ತಗೋಬೇಕು ಅಂತ ಹೇಳಿ, ಬಟ್ ಆದರೂ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ಏನಾದರೂ ಒಂದು ನೋಡಿದಾಗ ಅಂದ್ಕೊಳ್ತಿರ್ತಾರೆ, ಅಯ್ಯೋ ನಾನು ಇದನ್ನು ಪರ್ಚೇಸ್ ಮಾಡಬೇಕಾಗಿತ್ತು, ತುಂಬ ಇಷ್ಟ ಆಗ್ತಿದೆ ಬಟ್ ಆಗ್ತಾ ಇಲ್ವಲ್ಲ, ಈ ರೀತಿ ತುಂಬ ಜನ ಅಂದ್ಕೊಂಡಿರ್ತಾರೆ. ಮತ್ತು ಮನೆಯಲ್ಲಿ ಎಸ್ಪೆಷಲಿ ಮನೆಯಲ್ಲಿ ಆಗಿರ್ಬೋದು, ನಿಮ್ಗೆ ಗೊತ್ತಿರೋರಾಗಿರ್ಬೋದು, ನೀನು ಇದು ಮಾಡ್ಬೋದಾಗಿತ್ತು ಬಟ್ ನೀನು ಮಾಡಲಿಲ್ಲ, ಈ ರೀತಿ ತುಂಬ ಹೇಳುವಂಥದ್ದು. ಬಟ್ ಪರ್ಸ್ನಲಾಗಿ ಏನಂತ ಅಂದರೆ ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ, ಸೊ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ, ಅವ್ರು ಮಾಡೋದಿಲ್ಲ. ಬಟ್ ಆದರೂ ನಮ್ಮ ಎದುರುಗಡೆ ಇರೋರು ಏನು ಹೇಳ್ತಿರ್ತಾರೆ ಅಂದರೆ, ನೀನು ಇದು ಮಾಡಬೇಕಾಗಿತ್ತು, ನೀನು ಮಾಡಲಿಲ್ಲ, ಹಾಗೆ ಹೀಗೆ ಬೈತಾ ಇರ್ತಾರೆ. ಈ ರೀತಿ ತುಂಬ ಹೆಣ್ಮಕ್ಳು ಕುಗ್ಗುತ್ತಾ ಇರ್ತಾರೆ ಒಳಗಡೆನೇ. ಈ ಥರ ಯಾರಾದರೂ ಮಾತಾಡಿದಾಗ ಖಂಡಿತವಾಗ್ಲೂ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರ ಯಾರಾದರೂ ನಿಮ್ಮನ್ನು ಯಾರಾದರೂ ಅಂತಿದ್ದಾರೆ, ನಿಮ್ಮ ಮನೆಯಲ್ಲೇ ಆಗಲಿ, ನಿಮ್ಮ ಫ್ರೆಂಡ್ ಸೆಕ್ಷನಲ್ಲೇ ಆಗಲಿ, ನಿಮ್ಮ ಸುತ್ತಮುತ್ತಲು ಇರೋರು ಯಾರಾದರೂ ಅಂತಿದ್ದಾರೆ ಅಂತಂದರೆ, ಒಂದು ವಿಷಯ ಮೈಂಡಲ್ಲಿ ಇಟ್ಕೊಳ್ಳಿ,
ನಿಮ್ಮ ನೀವು ಆ ಒಂದು ಕೆಲಸ ಏನಿದೆ ಅವ್ರು ಹೇಳ್ತಿದ್ದಾರೆ, ನೀನು ಮಾಡಲಿಲ್ಲ ಅಂತ ಅವ್ರು ಏನು ಹೇಳ್ತಿದ್ದಾರೆ ಅದು ನಿನಗೆ ಮಾಡೋ ಒಂದು ಕೆಪಾಸಿಟಿ ಇದೆ, ಹಾಗಾಗಿನೇ ಅವರು ನಿಮ್ಮ ಹತ್ರ ಹೇಳ್ತಿದ್ದಾರೆ ನೀನು ಇದು ಮಾಡಿಲ್ಲ ಅಂತ ಹೇಳಿ ಅಂತಿದ್ದಾರೆ. ಬಿಕಾಸ್ ಅವ್ರಿಗೆ ಅದು ಗೊತ್ತು, ಇವ್ರ ಕೈಯಲ್ಲಿ ಇದು ಮಾಡೋದಕ್ಕಾಗುತ್ತೆ ಅಂತ ಗೊತ್ತಿದ್ದರೆ ಮಾತ್ರನೇ ಅವರು ಆ ರೀತಿ ಹೇಳ್ತಾರೆ ನೀನು ಇದನ್ನು ಮಾಡಿಲ್ಲ ಅಂತ ಹೇಳಿ. ನಿಮಗೆ ಆ ಕೆಪಬಿಲಿಟಿ ಇದೆ ಅಂತ ಹೇಳಿ ನಿಮಗೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಆಗ ಮಾತ್ರನೇ ಒಬ್ಬರು ನಿಮ್ಮ ಬಗ್ಗೆ ಆ ರೀತಿ ಟೀಕೆ ಮಾಡೋದಾಗಲಿ ಆ ರೀತಿ ಮಾಡ್ತಾರೆ. ನಾನು ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಆ್ಯಂಡ್ ತುಂಬ ಜನರ ಹತ್ರ ಕೇಳಿದ್ದೀನಿ ಸಹ. ಸೊ ಖಂಡಿತವಾಗ್ಲೂ ಒಂದ್ಸರಿ ಟೆಸ್ಟ್ ಮಾಡಿ ನೋಡಿ, ಆ ಒಂದು ಯುನೋ ಆ ಒಂದು ಕೆಪಬಿಲಿಟಿ ನಿಮ್ಮಲ್ಲಿ ಇರುತ್ತೆ. ನಾನು ಇದು ಸ್ವಲ್ಪ ಕಷ್ಟಪಟ್ಟರೆ ನಾನು ಇದು ಮಾಡ್ತೀನಿ ಅಂತ ಬೇರೊಬ್ಬರು ಅದನ್ನು ಟೀಕಿಸ್ತಾ ಇರ್ತಾರೆ, ನೀನು ಇದು ಮಾಡಲಿಲ್ಲ ನೋಡ್ದ ಅಂತ ಹೇಳಿ. ಆ ರೀತಿ ಯಾವಾಗ ಅವ್ರು ಅಂತಾರೆ ಅದನ್ನು ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಯಾವುದಲ್ವ ನಾನು ಕಷ್ಟಪಟ್ಟಿದ್ರೆ ಮಾಡ್ಬೋದಾಗಿತ್ತು, ನನ್ನಲ್ಲಿ ಈ ಟ್ಯಾಲೆಂಟ್ ಇದೆ, ಹಾಗಾಗಿನೇ ಆ ರೀತಿ ಅಂತ ಇದ್ದಾರೆ. ಈ ರೀತಿ ಒಂಥರ ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಅದನ್ನು, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಈ ರೀತಿ ಪಾಸಿಟಿವಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ, ಅವಾಗ ನೀವು ಡಿಪ್ರೆಸ್ ಆಗಲ್ಲ ಖಂಡಿತವಾಗ್ಲೂ. ಹೋಮ್ ಮೇಕರ್ಸ್ ಕೇಳ್ತಿದ್ದೀನಿ, ಇಲ್ಲಾಂತಂದ್ರೆ ವರ್ಕ್ ಫ್ರಮ್ ಹೋಮ್ ಯಾರೆಲ್ಲ ಮಾಡ್ತಿದ್ದೀರಾ, ಎವ್ರಿ ಒನ್ ಓಕೆ ವುಮೆನ್ಸ್ ಓಕೆ. ಸೊ ಎಲ್ಲರೂ ಯಾರೆಲ್ಲ ಮಾಡ್ತಿದ್ದೀರಾ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದರೆ, ಈ ವಿಡಿಯೋ ಮುಖಾಂತರ ತುಂಬ ಜನ ಇವತ್ತಿಗೂ ತುಂಬ ಜನ ಫಿನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಅಲ್ಲ, ಅಫ್ಕೋರ್ಸ್ ನಾನು ಫಿನಾನ್ಷಿಯಲ್ ಆಗಿ ಐ ತಿಂಕ್ ಇಂಡಿಪೆಂಡೆಂಟ್ ಅಲ್ಲ, ಫಿನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಅಲ್ಲ ಓಕೆ. ಸೊ ಸದ್ಯಕ್ಕೆ ನಾವು ಫಿನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಅಲ್ಲ ಅಂತ ಹೇಳಿ ಸಫರ್ ಪಡೋದಕ್ಕಿಂತ ನಮಗೂ ಯಾವತ್ತೋ ಒಂದಿನ ಚಾನ್ಸ್ ಬರುತ್ತೆ, ಚಾಯ್ಸ್ ಇದೆ. ಸೊ ನಾವು ಅದನ್ನು ಪ್ರೂವ್ ಮಾಡ್ಕೊಳ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ನಾವು ಫ್ಯೂಚರ್ ಕಡೆ ಹೋಗಬೇಕೇ ಹೊರತು, ಇಲ್ಲ ನನ್ನ ಕೈಲೇನು ಮಾಡೋದಕ್ಕಾಗೋದಿಲ್ಲ ಇಷ್ಟೇ ಜೀವನ ಅಂತ ಹೇಳಿ ಅಲ್ಲಿಗಲ್ಲಿಗೆ ಅದನ್ನು ನಾವು ನಮ್ಮ ಮೈಂಡನ್ನು ಆ ಮೈಂಡ್ ಸೆಟ್ಟನ್ನು ಆ ರೀತಿಯೇ ಹೋಲ್ಡ್ ಮಾಡಿಟ್ಕೊಳ್ಳೋದು, ಡಿಪ್ರೆಸ್ ಆಗೋಗೋದು, ಡಿಮೋಟಿವೇಟ್ ಆಗೋಗೋದು, ಅಷ್ಟೇನು ಆಗೋದಿಲ್ಲ ನಮ್ಮ ಕೈಯಲ್ಲಿ, ಇಷ್ಟೇ ಬಿಡಿ ಇನ್ನು ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ಲ, ನಾನೇನು ಹೆಲ್ಪ್ ಮಾಡೋದಕ್ಕೆ ಆಗೋದಿಲ್ಲ, ಖಂಡಿತವಾಗ್ಲೂ ಈ ರೀತಿ ಅನ್ಕೋಬೇಡಿ. ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಚಾಯ್ಸ್ ಅಂತ ಇರುತ್ತೆ, ಚಾನ್ಸ್ ಅಂತ ಇರುತ್ತೆ, ಅದು ಬಂದಾಗ ಖಂಡಿತವಾಗ್ಲೂ ಉಪಯೋಗ ಮಾಡ್ಕೊಳ್ಳಿ. ಆ್ಯಂಡ್ ಫೈನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಅಲ್ಲ 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 ಅಂತ ನಾವು ತುಂಬ ಸರಿ ಅನ್ಕೊಳ್ತಾ ಇರ್ತೀವಿ. ಬಟ್ ಏನೇ ಆಗಲಿ ನಾವು ಮನೆಯಲ್ಲಿ ಹೆಲ್ಪ್ ಮಾಡ್ತಾ ಇರ್ತೀವಿ ಈಚ್ ಆ್ಯಂಡ್ ಎವ್ರಿ ಡೇ. ನಾವಿಲ್ಲ ಅಂತ ಅಂದರೆ ಆಗುತ್ತಾ ಹೇಳಿ? ಸೊ ನಾವಿಲ್ಲ ಅಂತ ಅಂದರೆ ಮನೆ ನಡೆಯುತ್ತಾ? ಇಲ್ಲ ಅಲ್ವಾ? ಖಂಡಿತವಾಗ್ಲೂ ಯಾವತ್ತು ನಾವು ಆ ಮೈಂಡ್ ಸೆಟ್ಟನ್ನು ಇಟ್ಕೋಬಾರ್ದು. ಸೊ ಒಬ್ರು ಅಂತಿದ್ದಾರೆ ನಮ್ಮನ್ನು, ಒಬ್ರು ಅಂತಿದ್ದಾರೆ ನೀನೇನು ಮಾಡ್ತಾ ಇಲ್ಲ ಅಂತ ಹೇಳಿ ನಾವು ಫೀಲ್ ಆಗೋದಕ್ಕಿಂತ ನಮ್ಮಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಬೆಳಗ್ಗೆ ಎದ್ದಾಗ್ಲಿಂದ ನಾನು ರಾತ್ರಿ ಮಲಗೋವರೆಗೂ ನಾನು ಕಷ್ಟಪಡ್ತಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಫ್ಯಾಮ್ಲಿಗೋಸ್ಕರ ನಾನು ಕಷ್ಟಪಡ್ತಾ ಇದ್ದೀನಿ, ನನ್ನ ಫ್ಯಾಮ್ಲಿಗೋಸ್ಕರ ನಾನು ವರ್ಕ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ. ಹೌ ಗುಡ್ ಇಟ್ ಈಸ್ ಅಲ್ವಾ? ಎಷ್ಟು ಚೆನ್ನಾಗಿದೆ ಅದು. ನಿಮ್ಮ ಫ್ಯಾಮ್ಲಿಗೋಸ್ಕರ ನೀವು ಮಾಡ್ತಾ ಇದ್ದೀರಾ? ಯಾರು ಮಾಡ್ತಾರೆ ಇವಾಗ ನಿಮ್ಮ ಫ್ಯಾಮ್ಲಿಗೋಸ್ಕರ? ಬೇರೊಬ್ರು ಬಂದು ಮಾಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಫ್ಯಾಮ್ಲಿಗೋಸ್ಕರ ನೀವು ದುಡಿತಾ ಇದ್ದೀರಾ, ಅದು ಫಸ್ಟ್ ಪ್ರಿಯಾರಿಟಿ. ಆ್ಯಂಡ್ ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಸೊ ಯು ಶುಡ್ ಫೀಲ್ ಪ್ರೌಡ್. ನೋಡಿ ಎಷ್ಟೊಂದು ವಿಷಯ ಆಗ್ತಿರುತ್ತೆ ಅಲ್ವಾ, ತುಂಬ ವಿಷಯಗಳು ನಡೀತಾ ಇರುತ್ತೆ ನಮ್ಮ ಸುತ್ತಮುತ್ತಲು. ಸೊ ಇದಕ್ಕೆಲ್ಲ ನಾನೊಂದು ಅಂದರೆ ಇವಾಗ ನನ್ನ ಲೈಫು ನಿಮ್ಮ ಲೈಫು ಡಿಫ್ರೆಂಟ್ ಇರ್ಬೋದು, ಬಟ್ ಆಗುವಂತಹ ಒಂದು ಸಂದರ್ಭಗಳು ಐ ಥಿಂಕ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಮದುವೆ ಆದ ನಂತರ, ಮಕ್ಕಳಾದ ನಂತರ, ಆಲ್ಮೋಸ್ಟ್ ಇವಾಗ ಹತ್ತರಲ್ಲಿ ಅಟ್ಲೀಸ್ಟ್ 1 or 2 ಆದರೂ ಸೇಮ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಈ ವಿಡಿಯೋ ಶೇರ್ ಮಾಡ್ತಿದ್ದೀನಿ. ಇಂಥ ಒಂದು ಸಿಚುಯೇಷನ್ಸ್ ಬಂದಾಗ ನಾನು ಪರ್ಸ್ನಲಾಗಿ ನಾನು ಯೂಸ್ ಮಾಡುವಂತಹ ಒಂದೇ ಒಂದು ಸೂತ್ರ, ನಾನು ಇದನ್ನು ಕಲ್ತಿದ್ದು ಬಂದುಬಿಟ್ಟು 9th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನನಗೆ ಒಬ್ರು ಹೇಳಿದ್ದು, ನಮ್ಮ ಟೀಚರ್ ಒಬ್ರು ಹೇಳಿದ್ದು, ತುಂಬ ಇಷ್ಟ ನನಗೆ ಅವರು ಅಂತ ಅಂದರೆ ನಮ್ಮ ಟೀಚರ್ ಹೇಳಿದ್ದು, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಲ್ವಾ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಇದೊಂದನ್ನೇ ನಾನು ನಂಬ್ತೀನಿ, ನನ್ನ ಲೈಫ್ ಫುಲ್ಲು ನಾನು ಇದನ್ನೇ ನಂಬ್ಕೊಂಡು ಬಂದಿದ್ದೀನಿ. ಟೇಕ್ ಫಾರ್ ಎಕ್ಸಾಂಪಲ್, ಇದಕ್ಕೆ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಇದಕ್ಕೆ ಮುಂಚೆ ಇವಾಗ ಅಟ್ ಪ್ರೆಸೆಂಟ್ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ಅಟ್ ಪ್ರೆಸೆಂಟ್ ನಾನು ಯೂಟ್ಯೂಬಲ್ಲಿ ಇದ್ದೀನಿ, ಈ ಒಂದು ಪ್ಲಾಟ್ಫಾರ್ಮಲ್ಲಿ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಬಂದುಬಿಟ್ಟು ನಾನು ಓದ್ತಾ ಇದ್ದೀನಿ, ಅದ್ರ ಜೊತೆಗೆ ಬಂದುಬಿಟ್ಟು ನಮ್ಮ ಹೋಮ್ ಮೇಕರ್ ಅದರ್, ಸೊ ಎಲ್ಲಾನು ಹೇಳ್ಬೋದು. ಕಡೆ ಎಲ್ಲ ಹೋಗಿದ್ದೀನಿ, ಜಾಬ್ಸ್ ಎಲ್ಲ ಟ್ರೈ ಮಾಡಿದ್ದೀನಿ, ಎಲ್ಲ ಆಗಿದೆ, ಲೈಕ್ ಯುನೋ ಟ್ರಯಲ್ಸ್ ಎಲ್ಲ ಆಗಿದೆ. ಯಾವೊಂದು ಫೀಲ್ಡಲ್ಲೂ ನಾನು ಫಿಟ್ ಆಗಲಿಲ್ಲ, ಅಂದರೆ ಲೈಕ್ ನನಗೆ ಯಾವೊಂದು ಫೀಲ್ಡ್ಗೆ ಹೋದಾಗ್ಲೂ ಓಕೆ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಕಾಫಿ ಅಂತ ಅನ್ನಿಸ್ತಿತ್ತು. ಎಲ್ಲಾದರೂ ಹೋಗಲಿ ನನಗೆ ಆ ರೀತಿ ಅನ್ನಿಸ್ತಿತ್ತು, ಅಷ್ಟು ಕಂಫರ್ಟಬಲ್ ಆಗಿ ಫ್ಲೋ ಆಗೋಕೆ ಆಗ್ತಿರಲಿಲ್ಲ, ಯುನೋ ಇದು ನನಗೆ ಫ್ಯೂಚರ್ ಆಗುತ್ತೆ ಅಂತ ನನಗೆ ಯಾವತ್ತೂ ಅನ್ನಿಸ್ತಿರ್ಲಿಲ್ಲ. ಓಕೆ ದಿಸ್ ಇಸ್ ನಾಟ್ ಮೈ ಥಿಂಗ್ ಅಂತ ನಾನು ತುಂಬ ಸಾರಿ ಫೀಲ್ ಆಗಿದ್ದೀನಿ. ಬಟ್ ಆದರೂ ಏನು ಅಂತ ಅಂದರೆ ಫ್ಯಾಮ್ಲಿಗೋಸ್ಕರ ಆಗಿರ್ಬೋದು, ಸುತ್ತಮುತ್ತಲ ಇರುವಂತಹ ಜನರಿಗೋಸ್ಕರ ಆಗಿರ್ಬೋದು, ಅವ್ರ ಬಾಯನ್ನು ಮುಚ್ಚಿಸೋದಕ್ಕೆ ಆಗಿರ್ಬೋದು, ತುಂಬ ಸಾರಿ ನನ್ನನ್ನು ನಾನು ಫೋರ್ಸ್ ಮಾಡಿಕೊಂಡು ಹೋಗ್ತಿದ್ದೆ, ಓಕೆ ಐ ಡೂ ದಿಸ್ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೆ.
ಬಟ್ ಯು ನೋ ನಾನು ಎಷ್ಟು ನನ್ನನ್ನು ನಾನು ಎಷ್ಟು ಯು ನೋ ಎನ್ಕರೇಜ್ ಮಾಡಿಕೊಂಡ್ರು ಅಟ್ ದ ಎಂಡ್ ಆಫ್ ದ ಡೇ ನನಗೆ ಯಾವ ರೀತಿ ಫೀಲ್ ಆಗ್ತಿತ್ತು ಕೆಲವೊಂದು ದಿನ ಆದ ನಂತರ ಯಾವ ರೀತಿ ಫೀಲ್ ಆಗ್ತಿತ್ತು ಅಂತ ಅಂದರೆ ದಿಸ್ ಇಸ್ ನಾಟ್ ಫಾರ್ ಮೀ, ಲೈಕ್ ಇದು ನನಗಲ್ಲ, ನನಗೆ ಇದು ಯಾಕೋ ಸೆಟ್ ಆಗ್ತಿಲ್ಲ, ನನಗೆ ಇಷ್ಟ ಆಗ್ತಿಲ್ಲ, ಇಂಟ್ರೆಸ್ಟ್ ಇಲ್ಲ. ಮೇನು ನೀವು ಮಾಡ್ತಿರುವಂತಹ ಕೆಲಸ ಬಂದುಬಿಟ್ಟು ನಿಮಗೆ ಇಂಟ್ರೆಸ್ಟ್ ಇರಬೇಕು, ಪ್ಯಾಷನ್ ಆಗಿರಬೇಕು. ಇವಾಗ ನಾನು ಕೆಲವೊಂದು ವಿಡಿಯೋಸಲ್ಲಿ ಹೇಳಿದ್ದೀನಿ, ಯೂಟ್ಯೂಬಿಗೆ ಬರಬೇಕಂದ್ರೆ ಖಂಡಿತವಾಗ್ಲೂ ಆ ಒಂದು ವಿಷಯದ ಬಗ್ಗೆ ನಿಮಗೆ ಪ್ಯಾಷನ್ ಇರಬೇಕು ಅಂತ ಇದಿದ್ರೆ ಮಾತ್ರನೇ ನೀವು ಯೂಟ್ಯೂಬಿಗೆ ಬನ್ನಿ ಅಂತ ಹೇಳ್ತಿದ್ದೆ. ನಾನು ಖಂಡಿತವಾಗ್ಲೂ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೆಲ್ಲ ಪ್ಲಾಟ್ಫಾರ್ಮ್ಸಲ್ಲಿ ನಾನು ಟ್ರಯಲ್ ಮಾಡಿದ ಆದ ನಂತರ ಯೂಟ್ಯೂಬ್ ಅಂತ ಒಂದು ಪ್ಲಾಟ್ಫಾರ್ಮನ್ನು ಸ್ಟಾರ್ಟ್ ಮಾಡಿದ ಆದ ನಂತರ ಆ ವ್ಯೂಸ್ ಬರುತ್ತೋ ಇಲ್ವೋ, ಸಬ್ಸ್ಕ್ರೈಬರ್ಸ್ ಬರುತ್ತೋ ಇಲ್ವೋ, ಮಾನಿಟೈಸ್ ಆಯಿತೋ ಇಲ್ವೋ, ಕೈಯಲ್ಲಿ 1 ರೂಪಾಯಿ ಬಂತೋ ಇಲ್ವೋ, ಅದೆಲ್ಲ ಬಿಟ್ಟರುನು ಒಂದು ವಿಡಿಯೋ ಮಾಡಿ ಹಾಕಿದ ನಂತರ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಇದೆ ಅಲ್ವಾ, ಏನೋ ಒಂದು ಮಾಡಿದ್ದೀನಿ ಅದು ನನಗೆ ಇಷ್ಟ ಆಗ್ತಿದೆ. ಓಕೆ, ಸೊ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ತುಂಬ ಎಂಜಾಯ್ ಮಾಡಿದೆ ನಾನು ಈ ವಿಡಿಯೋಸ್ ಮಾಡೋದಾಗಲಿ, ನನ್ನ ಒಂದು ಎಡಿಟಿಂಗ್ ಮಾಡೋದಾಗಲಿ, ಇಲ್ಲ ಈ ಒಂದು ಜರ್ನಿಯನ್ನು ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಈ ಒಂದು ಜರ್ನಿಯಲ್ಲಿ ನೀವು ನನ್ನ ಜೊತೆ ಯಾರೆಲ್ಲರೂ ಬಂದಿದ್ದೀರಾ, ಒಂದೊಂದು ಕಾಮೆಂಟ್ ಬರ್ತಾ ಇದ್ರೆ ನಿಜವಾಗ್ಲೂ ಆ ಒಂದು ಕಾಮೆಂಟ್ಸನ್ನು ಓದಿದಾಗ ಎಷ್ಟು ಮೋಟಿವೇಟ್ ಅಂತ ಅನಿಸುತ್ತೆ, ಎಷ್ಟು ಹ್ಯಾಪಿಯಾಗಿ ಫೀಲ್ ಆಗುತ್ತೆ ಅಂತ ಅಂದರೆ, ಬಿಕಾಸ್ ಯು ನೋ ನಾನು ಅಷ್ಟು ಎಕ್ಸ್ಪ್ರೆಸಿವ್ ಟೈಪ್ ಅಲ್ಲ, ನಾನು ಜಾಸ್ತಿ ಮಾತಾಡೋದಿಲ್ಲ, ಜಾಸ್ತಿ ಯಾರ ಜೊತೆನು ಅಷ್ಟೊಂದು ಮಿಂಗಲ್ ಆಗೋದಿಲ್ಲ ಅಷ್ಟು ಈಸಿಯಾಗಿ. ತುಂಬ ಕಷ್ಟ ಒಬ್ಬನ್ನ ನಾನು ಫ್ರೆಂಡ್ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ, ಫ್ರೆಂಡ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ತುಂಬ ಕಷ್ಟ ಬಿಡೋದು, ಆ ರೀತಿ ಇರ್ತೀನಿ. ನನಗೆ ಒಂದು ಯೂಟ್ಯೂಬ್ ಅಂದರೆ ಇದು ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ವಾ, ಒಂದು ಸೋಷಿಯಲ್ ಮೀಡಿಯಾ ಇದು. ಆ ಒಂದು ಪ್ಲಾಟ್ಫಾರ್ಮಲ್ಲಿ ಬಂದು ನಿಂತು ಎಲ್ಲರ ಮುಂದೆ ಈ ರೀತಿ ಮಾತಾಡ್ಬೇಕಂತಂದರೆ ನನಗಷ್ಟು ಈಸಿ ಆಗಲಿಲ್ಲ, ತುಂಬ ಕಷ್ಟ ಆಯಿತು, ತುಂಬ ಕಷ್ಟ ಆಯಿತು ನನಗದು. ಸೊ ಅದು ಹೇಳಿಕ್ಕಾಗಲ್ಲ ಬಿಡಿ, ತುಂಬ ಕಷ್ಟ ಆಯಿತು. ಆ್ಯಂಡ್ ಒಬ್ರ ಮುಂದೆ ಹೋಗಿ ವಿಡಿಯೋಸ್ ಮಾಡಬೇಕು, ಇಲ್ಲಾಂತಂದರೆ ಒಬ್ರ ಮುಂದೆ ಬಂದು ನಾನು ಇಷ್ಟು ಜನ, ಇವಾಗ ನಾನು ವಿಡಿಯೋ ಮಾಡಿದ್ರೆ ಎಷ್ಟೊಂದು ಜನ ನೋಡ್ತಾರೆ ಮುಂದಕ್ಕೆ, ಇವಾಗಲ್ಲ ಅಂತಂದ್ರೂ ಮುಂದಕ್ಕೆ ಎಷ್ಟೊಂದು ಜನ ನೋಡ್ತಾರೆ ನನ್ನನ್ನು, ಎಷ್ಟು ಜನ ನೋಡ್ತಾರೆ ರಿಲೇಟಿವ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಷ್ಟು ಜನಕ್ಕೆ ಗೊತ್ತಾಗುತ್ತೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ ಆದ ನಂತರ ಇಲ್ಲ ಒಂದು 8 ಮಂತ್ಸ್ ಆಗಿರುತ್ತೆ, ಒಂದು 8 ಮಂತ್ಸ್ವರೆಗೂ ನಾನು ಎಲ್ಲೂ ಯಾವ ಪ್ಲಾಟ್ಫಾರ್ಮಲ್ಲೂ ನನ್ನ ವಿಡಿಯೋಸನ್ನು ನಾನು ಪ್ರಮೋಟ್ ಮಾಡ್ಕೊಂಡಿರಲಿಲ್ಲ. ಬಟ್ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಬಂದಿದ ಆದ ನಂತರ ಫಸ್ಟ್ ಥಿಂಗ್ ನಾವು ಮಾಡಬೇಕಾಗಿರುವಂತಹದ್ದು ಪ್ರಮೋಷನ್. ಬಟ್ ಅದನ್ನೇ ನಾನು ಮಾಡಿರಲಿಲ್ಲ, ಮೇ ಬಿ ಅದು ನನ್ನ ಫಾಲ್ಟ್ ಆಗಿರ್ಬೋದು. ಬಟ್ ಆ ರೀತಿ ಇದ್ದೆ ನಾನು. ನಾನು ನಿಮಗೆ ಹೇಳ್ತಿದ್ದೀನಿ, ಯಾವತ್ತೇ ಆಗಲಿ ಡಿಪ್ರೆಸ್ ಮಾಡ್ಕೋಬೇಡಿ, ಯಾವತ್ತೇ ಆಗಲಿ ಡಿಮೋಟಿವೇಟ್ ಆಗಬೇಡಿ. ನೀವೇನು ಮಾಡ್ತಿದ್ದೀರಾ ಅದರಲ್ಲಿ ನಿಮ್ಗೆ ಖುಷಿ ಸಿಗ್ತಿದೆ ಅಂತ ಅಂದರೆ ಖಂಡಿತವಾಗ್ಲೂ ಸೇ ಓಕೆ ಫಾರ್ ಇಟ್. ಓಕೆ, ಸ್ಟೇ ಕಾಮ್. ಓಕೆ, ನಿಮ್ಮನ್ನು ಯಾರಾದರೂ ಡಿಮೋಟಿವೇಟ್ ಮಾಡಿದ್ರಾ, ಇಲ್ಲಾಂತಂದರೆ ಯಾರನ್ನಾದರೂ ನೋಡಿ ಅಯ್ಯೋ ಅವ್ರು ಹಂಗಿದ್ದಾರೆ, ನಾನು ಇಲ್ವಲ್ಲ, ನಾವಿಲ್ವಲ್ಲ, ಅವರು ಆ ರೇಂಜಲ್ಲಿದ್ದಾರೆ, ಅಫ್ಕೋರ್ಸ್ ಇವಾಗ ನಾವು ಯಾವ ರೇಂಜಲ್ಲಿ ಇದ್ದೀವಿ, ಇವಾಗ ನಾವು ಯಾವ ಒಂದು ಪೊಸಿಷನಲ್ಲಿ ಇದ್ದೀವಿ, ನಮ್ಗೆ ನಮ್ಗೆ ಕೆಳಗಡೆ ಇರೋರು ಇರ್ತಾರೆ, ನಮ್ಗೆ ನಾವು ಮೇಲ್ಗಡೆ ಇರೋರು ಇರ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತಾರಲ್ವಾ, ಆ ರೀತಿ ಅತಿ ಆಸೆ ಪಡೋದಕ್ಕೆ ಖಂಡಿತವಾಗ್ಲೂ ಹೋಗಬಾರ್ದು, ಬಟ್ ಆಸೆ ಪಡ್ದಿರ ಇರಬಾರ್ದು. ಸೊ ಈಗ ನಾನು ಹೇಳಿದ್ದಂಥ ಸೂತ್ರ ಇದನ್ನು ಖಂಡಿತವಾಗ್ಲೂ ಯೂಸ್ ಮಾಡಿ ನೋಡಿ. ನೋಡಿ, ಇಂಥ ಟೈಮ್ಸಲ್ಲೆಲ್ಲ ಯಾರಾದರೂ ನಿಮ್ಮನ್ನು ಆ ರೀತಿ ಡಿಮೋಟ್ ಮಾಡೋದು, ಈ ರೀತಿ ಏನಾದರೂ ನಿಮ್ಗೆ ಅನಿಸಿದೆ ಅಂತ ಅಂದ್ಕೊಳ್ಳಿ, ಇವಾಗ ನಿಮ್ಮ ಬಗ್ಗೆ ಯಾರಾದರೂ ಏನಾದರೂ ಮಾತಾಡ್ಕೊಳ್ಳೋದು, ನಿಮ್ಗೆ ಗೊತ್ತು ಅದು ತಪ್ಪು, ಅವರು ಆ ರೀತಿ ಮಾತಾಡ್ಕೊಳ್ತಿದ್ದಾರೆ, ಯುನೋ ಬ್ಲಾ ಬ್ಲಾ ಬ್ಲಾ, ಆ ರೀತಿ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನೆಕ್ಸ್ಟ್ ಥಿಂಗ್ ನೀವು ಮೈಂಡಲ್ಲಿ ಒಂದನ್ನು ಅಂದ್ಕೊಳ್ಳಿ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಲ್ವಾ. ಇವಾಗ ನಾನು ಯೂಟ್ಯೂಬಲ್ಲಿ ಇದ್ದೀನಿ, ಮೇ ಬಿ ನನಗಿದೇ ಬರೆದಿಟ್ಟಿದ್ದೀವೇನೋ ಯಾರು ಗೊತ್ತು. ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ನನಗೆ ಇದರಲ್ಲೇ ಹ್ಯಾಪಿನೆಸ್ ಸಿಗ್ತಾ ಇದೆ, ನಾನು ಮಾಡುವಂತಹ ವಿಡಿಯೋಸ್ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ಪೋಸ್ಟ್ ಮಾಡುವಂತಹದ್ದು, ಅದರಲ್ಲಿ ಬರುವಂತಹ ಒಂದು ಕಾಮೆಂಟ್, ಅದರಲ್ಲಿ ಬರುವಂತಹ ಇದಾರು ಲೈಕ್ಸ್, ಅದರಲ್ಲೇ ನನಗೆ ತುಂಬ ಖುಷಿ ಅನ್ನಿಸ್ತಿದೆ. ಮೇ ಬಿ ಅದರಲ್ಲಿ ನಾನು ಏನು ಅರ್ನ್ ಮಾಡ್ತಿದ್ದೀನೋ ಇಲ್ವೋ, ಬಟ್ ನಾನು ಅರ್ನ್ ಮಾಡ್ತಿದ್ದೀನಿ ಪರ್ಸ್ನಲ್ ಆಗಿ. ನನಗೆ ಸಂತೋಷ ಸಿಗ್ತಾ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ, ಕಂಫರ್ಟೇಬಲ್ ಇದೆ, ನನ್ನ ಮನೇಲಿ ಕೂತ್ಕೊಂಡು ನಾನು ಮಾಡ್ತಿದ್ದೀನಿ. ಸೊ ಬೇರೆಯವ್ರಿಗೋಸ್ಕರ ಹೆದರಬೇಕಾಗಿಲ್ಲ, ದಿಸ್ ಇಸ್ ವಾಟ್ ಐ ವಾಂಟ್. ಇವನು ನಾನು ಯಾವುದೇ ಒಂದು ಫೀಲ್ಡ್ಗೆ ಹೋಗ್ಲಿನೂ, ಮುಂದಕ್ಕೆ ಫ್ಯೂಚರಲ್ಲಿ ಹೋದ್ರೂನು ಒಬ್ರು ಏನಾದರೂ ಇಮಿಡಿಯೇಟ್ ಆಗಿ ಅಂದ್ಬಿಟ್ರೆ ಖಂಡಿತವಾಗ್ಲೂ ಅಷ್ಟು ಈಸಿಯಾಗಿ ನಾನು ಅದನ್ನು ಡೈಜೆಸ್ಟ್ ಮಾಡ್ಕೊಳೋದಕ್ಕಾಗಲ್ಲ. ಸೊ ಆ ರೀತಿ ಒಂದು ಕ್ಯಾರೆಕ್ಟರ್ ನಂದು. ಬಟ್ ಈ ಒಂದು ಫೀಲ್ಡಲ್ಲಿ ನನ್ನ ಒಂದು ಪ್ಲಾಟ್ಫಾರ್ಮ್ ಇದು, ನನ್ನ ಒಂದು ಚಾನಲ್ಲು, ನನ್ನ ಸಬ್ಸ್ಕ್ರೈಬರ್ಸು, ಸೊ ತುಂಬ ಚೆನ್ನಾಗಿದೆ ಈ ಒಂದು ಫ್ಯಾಮಿಲಿ. ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು ಯೂಟ್ಯೂಬ್ಗೆ ಬಂದಿದ್ದೇ ಆಗಲಿ, ಯೂಟ್ಯೂಬಲ್ಲಿ ಇರೋದೇ ಆಗಲಿ. ಸೊ ಕೆಲವರು ಕೇಳ್ತಾ ಇರ್ತಾರೆ ಅವಾಗವಾಗ, ನನಗೆ ಪರ್ಸ್ನಲ್ ಆಗಿ ಗೊತ್ತಿರೋರು ಆಗಿರ್ಬೋದು, ಮತ್ತು ಕೆಲವೊಂದ್ಸರಿ ಕೆಲವರು ಕಾಮೆಂಟ್ಸು ಮಾಡಿದ್ದಾರೆ ಯೂಟ್ಯೂಬ್ಗೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಏನಾದರೂ ಹೇಳಿ ಆ ರೀತಿ ಕೇಳಿದ್ದಾರೆ, ಹೇಗೆ ಅದರಲ್ಲಿ ಏನಾದರೂ ದುಡ್ಡು ಗಳಿಸ್ಬೋದಾ, ಆ ರೀತಿ ರೀತಿ ಕೇಳಿದ್ದಾರೆ. ಸಿ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಟ್ರಯಲ್ ಎರರ್ ಅವೆಲ್ಲ ಇದ್ದೇ ಇರುತ್ತೆ, ಬಟ್ ಅದನ್ನೆಲ್ಲ ಒಂದು ಸೈಡ್ಗೆ ಇಟ್ಟರೆ
ಪ್ರೀ ಪ್ಲಾನ್ ಅನ್ನೋದು ಖಂಡಿತವಾಗ್ಲೂ ನಿಮ್ಗೆ ಬೇಕೇ ಬೇಕು. ಅದು ಈ ಒಂದು ಜಮಾನದಲ್ಲಿ ನೀವು ಬರ್ತೀರಿ ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಪ್ಲಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಈಗ ಇರುವಂಥ ಒಂದು ಕಾಂಪಿಟೇಷನಲ್ಲಿ ಪ್ಲಾನಿಂಗ್ ಅನ್ನೋದು ಖಂಡಿತವಾಗ್ಲೂ ಬೇಕೇ ಬೇಕಾಗುತ್ತೆ. ಓಕೆ, ಬನ್ನಿ ಯೂಟ್ಯೂಬ್ಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮು. ನೀವು ಫುಲ್ ಟೈಮ್ ಆಗಿ ಯೂಟ್ಯೂಬರ್ ಆಗ್ಬೋದು, ಪಾರ್ಟ್ ಟೈಮ್ಗೆ ಯೂಟ್ಯೂಬನ್ನು ಮಾಡ್ಕೋಬೋದು, ಒಂದು ಸೈಡ್ ಹಸಲ್ ಆಗಿ ಯೂಟ್ಯೂಬನ್ನು ಕ್ರಿಯೇಟ್ ಮಾಡ್ಕೋಬೋದು. ಬಟ್ ಏನು ಅಂತ ಅಂದರೆ ಒಂದು ಪ್ಲಾನ್ ಇರಬೇಕು, ಪ್ಲಾನ್ ಇಟ್ಕೊಂಡು ಬನ್ನಿ. ನಂತರ ಏನೂ ಪ್ಲಾನ್ ಇಲ್ಲದೆ ಲೈಕ್ ಬಂದಿದ್ದಾದ ನಂತರ ಟ್ರಯಲ್ ಎರರ್ ಮಾಡಿ 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 ಒಂದು ವರ್ಷ ಮೇಲೆ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಪ್ರಾಪರ್ ಪ್ಲಾನ್ ಇಟ್ಕೊಂಡು ಖಂಡಿತವಾಗ್ಲೂ ಮಾಡಿದರೆ ಯೂಟ್ಯೂಬಲ್ಲಿ ಒಂದು ಒಳ್ಳೆ ಫ್ಯೂಚರ್ ಇದೆ. ಇದಿಷ್ಟೆಲ್ಲ ಕೆಲವೊಂದು ಥಿಂಗ್ಸ್ ಇರುತ್ತಲ್ವಾ, ಏನೋ ಇದೆಲ್ಲ ಕೇಳಿದಾಗ ನಿಮ್ಗೂನು ಎಲ್ಲ ಒಂದು ಕಡೆ ಹೌದಲ್ವಾ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಲ್ವಾ. ಇವತ್ತು ಈ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಈ ಒಂದು ಬ್ಯಾಂಗ್ಳೂರಲ್ಲಿ ಆದಂತಹ ಒಂದು ಇನ್ಸಿಡೆಂಟ್ ಏನಾಯಿತು ಅಂತ ಅಂದರೆ, ಸೊ ಒಂದಿನ ಕಾಲೇಜ್ಗೆ ಹೋಗಿ ಬರಬೇಕಾದ್ರೆ ನೈಟ್ ಆಲ್ಮೋಸ್ಟ್ ಒಂದು 8:30 ಆ ರೀತಿ ಆಗೋಯ್ತು. ಬಸ್ಸಲ್ಲಿ ಒಂದು ಅರ್ಧ ದಾರಿಯಿಂದನೇ ಒಬ್ಬರು ಫಾಲೋ ಆಗ್ತಾ ಇದ್ರು. ಗೊತ್ತಲ್ವಾ ಹುಡುಗರು, ಅವರು ಇವರು ಯಾರಾದರೂ ಇರ್ತಾರೆ, ಕುಡಿದವರಾಗಿರ್ಬೋದು ಇಲ್ಲಾಂತಂದರೆ ಫ್ಲಾಟಿಂಗ್ ಮಾಡೋರು ಇರ್ತಾರಲ್ವಾ, ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಆ ರೀತಿ ಒಬ್ಬರು ಫಾಲೋ ಆಗ್ತಾ ಬರ್ತಾಯಿದ್ರು. ತುಂಬ ಭಯ ಆಯಿತು, ಇಷ್ಟು ಅಷ್ಟಲ್ಲ ತುಂಬ ಭಯ ಪಟ್ಟಿದ್ದೀನಿ. ಮದುವೆ ಆದ ನಂತರನೇ, ಮದುವೆಗೆ ಮುಂಚೆ ಅಲ್ಲ. ಮದುವೆ ಏನು ಮಾಡಬೇಕೀಗ ಇವರು, ನಾನು ಬಸ್ ಇಳಿದೆ, ಇನ್ನೇ ನಾನು ಸ್ಟಾಪ್ ಬಂದಿದೆ. ಕೆಲವೊಂದು ಏರಿಯಾಸ್ ಎಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು 9:00 ಆದ್ರೇ ಜನ ಕಾಣಿಸೋದಿಲ್ಲ, ಆ ರೀತಿ ಇರ್ತಾರೆ ಬ್ಯಾಂಗ್ಳೂರಲ್ಲಿ. ಸೊ ನನ್ನ ಏರಿಯಾದಲ್ಲೂ, ನಾನು ಇಳಿಯೋ ಅಂತ ಏರಿಯಾದಲ್ಲೂ ಅದೇ ರೀತಿ ಇತ್ತು. ಸೊ ಅಲ್ಲಿ ಇಳಿದು ಒಂದೆರಡು ಅಜ್ಜೆ ಹಾಕಿದೆ, ಅವರೂ ಫಾಲೋ ಮಾಡ್ತಿದ್ದಾರೆ. ತುಂಬ ಭಯ ಆಯಿತು. ಓಕೆ, ನಾನು ಆಟೋಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಮುಂದಗಡೆ ಆಟೋ ಇತ್ತು, ಸರಿ ಆಟೋ ಇಟ್ಕೊಂಡು ಹತ್ತೋಳ ಅಂತ ಹೇಳ್ಬಿಟ್ಟು ಆಟೋ ಅಪ್ಪನ ಕೇಳ್ತಾ ಇದ್ರು. ಅವರು ಬಂದು ನಾನು ಹಿಂದೆ ನಿಂತಿದ್ದಾರೆ, ಅವ್ರು ಆಟೋ ಅವ್ರು ಕೇಳ್ತಿದ್ದಾರೆ ಇಬ್ಬರ ಅಂತ ಹೇಳಿ. ನನಗೆ ಆ ಒಂದು ಸಿಚುವೇಶನ್ ಫೇಸ್ ಮಾಡುವಂಥ ಒಂದು ಧೈರ್ಯನೂ ಇರಲಿಲ್ಲ. ಬಟ್ ಫಾರ್ಚುನೇಟ್ಲಿ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇತ್ತು, ಅದರೊಳಗಡೆಯಿಂದ ನುಗ್ಗಿ ನಾವು ಮನೆಗೆ ಹೋಗ್ಬೋದಾಗಿತ್ತು. ಅದರೊಳಗಡೆ ಸ್ವಲ್ಪ ಆಟೋ ಹತ್ರ ನಿಂತು ಯೋಚನೆ ಮಾಡಿದೆ, ಇವಾಗ ನಾನು ಆಟೋ ಹತ್ತಿದ್ರು ಇವ್ರು ಏನೋ ಒಂದು ಕಿತಾಪತಿ ಮಾಡ್ತಾರೆ, ಇಲ್ಲ ಅಂತ ಅಂದರೆ ನಾನು ನಡ್ಕೊಂಡು ಹೋದರೆ ಇವ್ರು ಖಂಡಿತ ಹಿಂದೆ ಬರ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಆ ಒಂದು ಟೈಮಲ್ಲಿ ನಾನೇನೋ ಒಂದು ಸ್ಟೆಪ್ ತಗೋಬೇಕು. ಸೊ ಇಮ್ಮಿಡಿಯೇಟಾಗಿ ಏನು ಮಾಡಿದೆ ಅಂತ ಅಂದರೆ, ಒಂದು ಸ್ವಲ್ಪ ದೂರದಲ್ಲಿ ಪೊಲೀಸ್ ಸ್ಟೇಷನ್ ಇತ್ತು, ಆ ಒಂದು ಪೊಲೀಸ್ ಸ್ಟೇಷನ್ ಒಳಗಡೆಯಿಂದ ನಾವು ನಮ್ಮ ಮನೆ ಕಡೆ ಹೋಗ್ಬೋದು. ಸೊ ಇಮ್ಮಿಡಿಯೇಟಾಗಿ ಅದು ಹೊಳಿತು. ಓಕೆ, ಅದನ್ನು ಯೋಚನೆ ಮಾಡಿಕೊಂಡು ನಾನು ನನ್ನ ಮುಂದೆನೆ ಅವರು ಈ ರೀತಿ ಇದ್ದಾರೆ, ಅವರ ಮುಂದಗಡೆನೆ ನಾನು ಹೋದೆ. ತುಂಬ ಭಯ ಆಯಿತು, ಲೈಕ್ ಶೇಕಿಂಗ್. ಓಕೆ, ಸೊ ಅರ್ಥ ಆಗುತ್ತೆ ನಿಮಗೆ, ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ತುಂಬ ಜನಕ್ಕೆ ಈ ರೀತಿ. ಒಂದು ದಿನ ಆ ರೀತಿ ಆಗಿಲ್ಲ ಅಂತಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಡೇ ಆ ರೀತಿ ಆದಾಗ ನಾನು ಫೇಸ್ ಮಾಡ್ತಿರ್ಲಿಲ್ಲ, ನಾನು ಖಂಡಿತವಾಗ್ಲೂ ಫೇಸ್ ಮಾಡ್ತಿರ್ಲಿಲ್ಲ. ಅಲ್ಲೇ ಹತ್ಕೊಂಡು ಕೂತ್ಕೊಳ್ತಿದ್ದೆ ಬ್ಯಾಂಕ್. ಆ ರೀತಿ ಆಯಿತು, ಅವತ್ತು ನಾನು ಆ ರೀತಿ ಅವರನ್ನ ಫೇಸ್ ಮಾಡಿ ನಾನು ಒಳಗಡೆ ಹೋದೆ. ಅವರಲ್ಲಿ ಪೊಲೀಸ್ ಅವ್ರ ಹತ್ರ ನಾನು ಅವನು ಹೋಗ್ಬೇಕು ಅಂತ ಹೇಳಿ ನನ್ನ ಮುಂದೆ ಒಬ್ರು ಪೊಲೀಸ್ ಅವ್ರು ಬಂದರು, ಅವ್ರ ಹತ್ರ ಹೋಗ್ಬಿಟ್ಟು ಏನೋ ಮಾತಾಡ್ತಿದ್ದಂಗೆ, ಇಲ್ಲಿಂದ ಗೇಟ್ ಓಪನ್ ಇದೆ ಅಲ್ವಾ, ಗೇಟ್ ಎಲ್ಲಿದೆ ಅಂತ ಕೇಳ್ತಿದ್ದೆ. ಅವರು ಇಲ್ಲಿದೆ ಹೋಗಮ್ಮ ಅಂತ ಅಂತಿದ್ರು, ಕೈ ತೋರಿಸ್ತಿದ್ರು. ಅವಾಗ ನಾನು ಹಿಂದೆ ನೋಡಿ ಮುಂದೆ ನೋಡಿದೆ, ಅವಾಗ ಆ ಹುಡುಗ ಓ ಮೇ ಬಿ ನನ್ನ ಬಗ್ಗೆ ಏನಾದರೂ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಪರಾರಿ ಆದ. ಸೊ ಅದೇನು ಅಷ್ಟೊಂದು ದೊಡ್ಡ ಇನ್ಸಿಡೆಂಟ್ ಅಲ್ಲ, ಬಟ್ ಆ ಒಂದು ಟೈಮಲ್ಲಿ ಆ ಒಂದು ನನ್ನ ಒಂದು ಮೈಂಡ್ ಮೆಚ್ಯೂರಿಟಿಗೆ ಅದು ತುಂಬ ದೊಡ್ಡ ಇನ್ಸಿಡೆಂಟು. ಸೊ ಆ ರೀತಿ ಆಯಿತು ಅವಾಗ ಆ ರೀತಿ. ಆದ್ದರಿಂದ ನೆಕ್ಸ್ಟ್ ಟೈಮ್ ನನಗೆ ಆ ರೀತಿ ಏನಾದರೂ ಒಂದು ಸಿಚುವೇಶನ್ ಆದಾಗ ಫೇಸ್ ಮಾಡುವಂತಹ ಒಂದು ಧೈರ್ಯ ಬಂತು. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಲ್ವಾ. ಸೊ ಅದು ಆ ರೀತಿ ಆಗಿದ್ದಕ್ಕೆ ನಾನು ಅದನ್ನು ಕಲ್ತಿದ್ದು, ಆ ಒಂದು ಪಾಠ ಕಲ್ತಿದ್ದು. ಈ ರೀತಿ ಆದಾಗ ನಾವು ಏನಾದರೂ ಒಂದು ಬುದ್ಧಿ ಇರಬೇಕು, ತಲೆಯಲ್ಲಿ ಏನಾದರೂ ಒಂದು ಈ ರೀತಿ ಯೋಚನೆ ಮಾಡಬೇಕು. ತುಂಬ ಇನ್ಸಿಡೆಂಟ್ಸ್ ಇದೆ ಈ ರೀತಿ ಎಲ್ಲ ಬ್ಯಾಂಗ್ಳೂರ್ ಹಲವಾರು ಕಡೆ ಈ ರೀತಿ ಆಗ್ತಾ ಇರುತ್ತೆ, ಬ್ಯಾಂಗ್ಳೂರ್ ಅಂತಲೇ ಅಲ್ಲ ತುಂಬ ಕಡೆ ಆಗ್ತಾ ಇರುತ್ತೆ. ಈ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಅವತ್ತೂ ನಾನು ನೋಡಿಕೊಂಡ್ರೆ ಒಳ್ಳೇದೇ ಆಯ್ತಲ್ವ, ಈ ರೀತಿ ಆಗಿದ್ದು. ನೆಕ್ಸ್ಟ್ ಟೈಮ್ ನಾನು ಭಯಪಡೋ ಅವಶ್ಯಕತೆ ಇಲ್ಲ, ಇವಾಗ ಹೆಂಗೆ ಇದನ್ನು ಸಾಲ್ವ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸಿ ಎವ್ರಿಥಿಂಗ್ ಲೈಕ್ ಒಂದು ಫೇಲ್ಯೂರ್ ಅನ್ನೋದು ನೆಕ್ಸ್ಟ್ ಒಂದು ಫ್ಯೂಚರಲ್ಲಿ ಏನಾದರೂ ಒಂದು ಸಕ್ಸೀಡ್ ಆಗೋದಕ್ಕೆ ನಮಗೆ ದಾರಿನ ತೋರಿಸುತ್ತೆ. ಸೊ ಅದನ್ನು ನಾನು ಏನೋ ಸ್ಟ್ರಾಂಗ್ ಆಗಿ ನಂಬ್ತೀನಿ. ಐ ಹೋಪ್ ನಿಮಗೂ ಈ ಒಂದು ಸೂತ್ರ, ನಾನು ಫಾಲೋ ಮಾಡುವಂತಹ ಒಂದು ಸೂತ್ರ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಇವತ್ತು ಈ ಒಂದು ವಿಡಿಯೋದಲ್ಲಿ ಇದನ್ನೆಲ್ಲ ಮಾತಾಡಬೇಕು ಅಂತ ಅಂದ್ಕೊಂಡೆ, ನಮ್ಮ ಹೆಣ್ಮಕ್ಳಿಗೋಸ್ಕರ. ನನ್ನ ಚಾನಲಲ್ಲಿ ನನ್ನ ಪ್ರಪಂಚದಲ್ಲಿ ಯಾರೆಲ್ಲ ಇದ್ದೀರಾ ಹೆಣ್ಮಕ್ಳು, ನಿಮ್ಮೆಲ್ಲರಿಗೋಸ್ಕರ ನಾನು ಇದನ್ನು ಮಾತಾಡಬೇಕು ಅಂತ ಅಂದ್ಕೊಂಡೆ, ಇದನ್ನೆಲ್ಲ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ.
ಯಾವತ್ತೂ ಡಿಪ್ರೆಸ್ ಆಗಬೇಡಿ, ಯಾವತ್ತೂ ಡಿಮೋಟಿವೇಟ್ ಹಾಕಬೇಡಿ. ಡಿಮೋಟಿವೇಟ್ ಆದ್ರೂ ಪರವಾಗಿಲ್ಲ, ನಿಮ್ಮ ಸುತ್ತಮುತ್ತಲು ಯಾರು ನಿಮ್ಮಲ್ಲಿ ಯಾರು ಪಾಸಿಟಿವ್ ವೈಬ್ಸನ್ನು ಕ್ರಿಯೇಟ್ ಮಾಡ್ತಾರೆ ಅಂಥವ್ರ ಹತ್ರ ಮಾತಾಡಿ ಇಮಿಡಿಯೇಟ್ ಆಗಿ. ನಾನು ಫಸ್ಟ್ ಎಲ್ಲ ತುಂಬ ಮಾತಾಡ್ತಿರ್ಲಿಲ್ಲ, ಇವಾಗ ಐ ಆಮ್ ವೆರಿ ವೆರಿ ಹ್ಯಾಪಿ. ಲೈಕ್ ಯುನೋ, ಯೂಟ್ಯೂಬಿಗೆ ಬಂದ ನಂತರ ಆಗಿರ್ಬೋದು, ಇಲ್ಲಾಂತಂದ್ರೆ ಅದಕ್ಕೆ ಮುಂಚೆನೂ ಆಗಿರ್ಬೋದು. ಸೊ ನನಗೆ ನನ್ನ ಸರೌಂಡಿಂಗಲ್ಲಿ ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ತುಂಬ ಸಪೋರ್ಟ್ ಮಾಡುವಂಥ ಅವರು. ಏನಾದರೂ ನಾನು ಡಿಮೋಟಿವೇಟ್ ಆದರೆ ಇಮಿಡಿಯೇಟ್ ಆಗಿ ನಾನು ಯಾರಿಗಾದ್ರೂ ಒಬ್ಬರು ಕಾಲ್ ಮಾಡುವಂಥ ಅವರು ಒಬ್ಬರಾದರೂ ಇದ್ದಾರೆ, ಇಬ್ಬರಾದರೂ ಇದ್ದಾರೆ. ಸೊ ಇಮಿಡಿಯೇಟ್ ಆಗಿ ಅಲ್ಲ ಈ ರೀತಿ ಅಲ್ಲ ಈ ರೀತಿ ಯೋಚನೆ ಮಾಡಬೇಡ ಅಂತ ಹೇಳೋರು ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ, ತುಂಬ ಯುನೋ ತುಂಬ ಖುಷಿ ಅಂತ ಅನಿಸುತ್ತೆ. ನನ್ನ ಹಸ್ಬೆಂಡ್ ಆಗಿರ್ಬೋದು ಯಾವಾಗಾದರೂ ಈ ರೀತಿ ಹೇಳಿದಾಗ ಅವರು ನನಗೆ ಹೇಳುವಂಥದ್ದಾಗಿರ್ಬೋದು. ಫಸ್ಟಲ್ಲಿ ಇಲ್ಲ ವೀಡಿಯೋ ಈ ರೀತಿ ಇತ್ತು ಅಂತ ಹೇಳಿಬಿಡ್ತಾರೆ, ಆಮೇಲೆ ಬಂದುಬಿಟ್ಟು ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅಲ್ವಾ. ಸೊ ಅವ್ರು ಹೇಳಿದ ತಕ್ಷಣ ಇಲ್ಲ ಹೇಳಬೇಡ ಅಂತ ಹೇಳ್ಬಿಡ್ತೀನಿ, ಏನಾದರೂ ಏನೋ ಒಂದು ಹೇಳ ಅಂತ ಅಂತಾರೆ. ಸೊ ನಾನು ಇಲ್ಲ ಹೇಳಬೇಡ ಅಂತ ಅಂದ್ಬಿಡ್ತೀನಿ, ಬಿಕಾಸ್ ನನಗೆ ಗೊತ್ತು ಅದನ್ನು ರಿಸೀವ್ ಮಾಡ್ಕೊಳ್ಳೋವಂಥ ಒಂದು ಇದಿಲ್ಲ ನನಗೆ ಅಂತ ಹೇಳಿ. ಬಟ್ ಯುನೋ ಅದಾದ ನಂತರ ನಾನೇ ಕೇಳ್ಕೊಂತೀನಿ, ಇಲ್ಲ ಹೇಳಿ ಏನಾದರೂ ಸಜೆಷನ್ ಹೇಳಿ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯೆಲ್ಲ ಇರುತ್ತೆ. ಸೊ ಇಟ್ಸ್ ವೆರಿ ಸಪೋರ್ಟಿವ್. ಅದಾದ ನಂತರ ನಾನು ಒಂದು ಸೆಕೆಂಡ್ ಯೋಚನೆ ಮಾಡ್ತೀನಿ, ಅಲ್ವಾ ಹೌದಲ್ವಾ ಓಕೆ ಅಂತ ಹೇಳಿ. ಸೊ ತುಂಬ ಜನ ಇದ್ದಾರೆ ಸಪೋರ್ಟ್ ಮಾಡುವಂತಹ ಅವರು, ಒಳ್ಳೆಯದನ್ನು ಬಯಸುವಂಥವ್ರು ತುಂಬ ಜನ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ, ಬ್ಲೆಸ್ಫುಲ್. ಹಾಗೆ ನಿಮ್ಮ ಸುತ್ತಮುತ್ತಲು ಒಬ್ಬರಾದರೂ ಇರೋದಿಲ್ವಾ, ಖಂಡಿತವಾಗ್ಲೂ ಇರ್ತಾರೆ. ನಿಮ್ಮ ಫ್ರೆಂಡ್ ಸೆಕ್ಷನಲ್ಲಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ತುಂಬ ಜನ ಇರ್ತಾರೆ. ಸೊ ಅವ್ರ ಹತ್ರ ಒಂದ್ಸರಿ ಮಾತಾಡಿ, ನೀವು ಡಿಮೋಟಿವೇಟ್ ಆಗಿದ್ರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಹ್ಯಾಪಿ ವುಮೆನ್ಸ್ ಡೇ ಮತ್ತೊಂದ್ಸಾರಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ನನ್ನ ಒಂದು ಒನ್ ಅಂಡ್ ಓನ್ಲಿ ಸೂತ್ರ ಲೈಫಲ್ಲಿ. ಸೊ ಇದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ಸರ್ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಬಿ ಪಾಸಿಟಿವ್, ಬಿ ಹ್ಯಾಪಿ. ನೀವು ನೀವಾಗಿರಿ, ಯಾರಿಗೋಸ್ಕರನೂ ಯಾವುದೇ ಕಾರಣಕ್ಕೂ ಚೇಂಜ್ ಆಗಬೇಡಿ, ಬಿಕಾಸ್ ನಿಮ್ಮ ಥರ ಬೇರೆ ಯಾರೂ ಇರೋದಿಲ್ಲ, ನೀವು ಬೇರೆಯವರಾಗೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕನ್ನು ಮಾಡಿ, ಒಂದೇ ಲೈಕ್ ಮಾಡೋದಕ್ಕಾಗೋದು ಲೈಕನ್ನು ಮಾಡಿ. ಇನ್ನೂ ಇಷ್ಟ ಆಗಿದೆ ಅಂತ ಅಂದರೆ ಒಂದು ಕಮೆಂಟನ್ನು ಮಾಡಿ. ಈ ಒಂದು ನನ್ನ ಒಂದು ಸೂತ್ರ ಇಷ್ಟ ಆಗಿದೆ ಅಂತ ಅಂದರೆ ಒಂದು ಕಮೆಂಟನ್ನು ಮಾಡಿ ಅಂತ ಹೇಳ್ತಾ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಪೇಷನ್ಸ್ ಆಗಿ ವಿಡಿಯೋನ ನೋಡಿದ್ದಕ್ಕೆ. ಹ್ಯಾಪಿ ವುಮೆನ್ಸ್ ಡೇ.